ಪ್ರಕಾಶವಾಣಿಯ ಶ್ರೋತೃಗಳಿಗೆ ಸ್ವಾಗತ. ಹಳೆಯ ಬಜಾಜ್ ಲ್ಯಾಂಬಿ ಸ್ಕೂಟರ್ಗಳಲ್ಲಿ ಸ್ಟೆಪ್ನಿ ಟೈರ್ಗಳಂತ ಇತ್ತು. ಈಗಿನ ಸ್ಕೂಟರ್ಗಳಲ್ಲಿ ಅದೆಲ್ಲ ಇಲ್ಲ. ಈ ಸ್ಟೆಪ್ನಿ ಟೈರು ತುಂಬ ಉಪಕಾರಿ. ಗಾಡಿ ಪಂಕ್ಚರ್ ಆದರೆ ನಾವು ಮಂಡೆ ಬಿಸಿ ಮಾಡೋ ಹಾಗಿಲ್ಲ, ಚಕ್ ಚಕ್ ಅಂತ ಸ್ಟೆಪ್ನಿ ಹಾಕಿದರೆ ನಮ್ಮ ಸವಾರಿ ಆರಾಮ. ಇವತ್ತು ಯಾಕಪ್ಪ ಸ್ಟೆಪ್ನಿ ಟೈರ್ ಬಗ್ಗೆ ಹೇಳ್ತಿದ್ದೇನಂತ ನಿಮಗೆ ಅನಿಸ್ಬೋದು. ನಾನು ಹುಟ್ಟಿ 60 ವರ್ಷ ದಾಟಿದೆ. ಇಲ್ಲಿವರೆಗೆ ನಾನು ಯೋಚಿಸದೆ ಇದ್ದದ್ದು ಇವತ್ತು ಒಮ್ಮೆಲೆ ತಲೆ ತುಂಬ ಆವರಿಸತೊಡಗಿದೆ. ತಲೆಯಿಂದ ಪಾದದವರೆಗೆ ಆ ಯೋಚನಾ ಲಹರಿ ಹರಿದಾಡಿದೆ ಅನ್ನುವುದೇ ಸೂಕ್ತ. ನಾನು ಹೇಳಲಿಕ್ಕೆ ಹೊರಟಿರೋದು ಅದೇ ಸ್ಟೆಪ್ನಿ ಬಗ್ಗೆ, ಆದರೆ ಟೈರ್ ಬಗ್ಗೆ ಅಲ್ಲ. ಇದು ನಮ್ಮ ದೇಹದ ಎಕ್ಸ್ಟ್ರಾ ಅಂಗಾಂಗಗಳ ಬಗ್ಗೆ. ಮೊದಲು ಮಾನವ ಕುಲದ ಸೃಷ್ಟಿಕರ್ತನನ್ನೊಮ್ಮೆ ಶ್ವಾಸ ಬಿಗಿ ಹಿಡಿದು ನೆನೆಯುತ್ತಾ ಈ ವಾರದ ಕೊರೆತ ಆರಂಭಿಸ್ತೇನೆ. ಅಲ್ರಿ, ನಮ್ಮ ಸೃಷ್ಟಿಕರ್ತ ಎಷ್ಟೊಂದು ಸೌಜನ್ಯವಂತ ಅಲ್ವೇ? ನಮ್ಮ ಅನೇಕ ದೇಹದ ಭಾಗಗಳನ್ನು ಸ್ಟೆಪ್ನಿಯಾಗಿರಲಿ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಕೆಲವಂತೂ ಒಂದಲ್ಲ ಎರಡಲ್ಲ, ಜಾಸ್ತಿನೇ ಕೊಟ್ಟಿದ್ದಾನೆ. ನಿಮಗೆಲ್ಲರಿಗೂ ಗೊತ್ತು ನಮ್ಮೊಳಗಿರುವ ಕಿಡ್ನಿಗಳ ಮಹತ್ವ. ಇದು ಅತ್ಯಂತ ಸೂಕ್ಷ್ಮ ಅಂಗ. ಯಾವಾಗ ಕೈಕೊಡುತ್ತದೆ ಎಂದು ಬಹುಶಃ ಸೃಷ್ಟಿಕರ್ತನಿಗೆ ಸಂಶಯವಿತ್ತೋ ಏನೋ. ಅದಕ್ಕೆ ಆತ ನಮಗೆಲ್ಲರಿಗೆ 2 ಕಿಡ್ನಿಗಳನ್ನು ದಯಪಾಲಿಸಿದ್ದಾನೆ. ಒಂದು ಕೈ ಕೊಟ್ಟರು ಯಮರಾಯ ನಮ್ಮ ಮನೆಯ ಬಾಗಿಲು ತಟ್ಟೋದಿಲ್ಲ. ಹಾಗೆ ನೋಡಿದರೆ 2 ಕಿಡ್ನಿಗಳು ಕೈ ಕೊಟ್ಟರು ಅಷ್ಟು ಸುಲಭವಾಗಿ ಯಮ ಬರೋ ಹಾಗಿಲ್ಲ. ಯಾಕೆಂದರೆ 2 ಕಿಡ್ನಿಗಳಿರುವ ಯಾರಾದರೂ ದಾನಿಗಳು ಒಂದನ್ನು ಅವರಿಗೆ ಕೊಟ್ಟು ಎಕ್ಸ್ಪೈರಿ ಡೇಟನ್ನು ಮುಂದೂಡಬಹುದು. ಒಂದು ಕಡೆ ಈ ದಾನಿಗಳು, ಇನ್ನೊಂದು ಕಡೆ ಕಿಡ್ನಿ ಮಾರಾಟದಂದೆ. ಸೃಷ್ಟಿಕರ್ತ ಏನೋ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಟ್ರಾ ಕಿಡ್ನಿ ಕೊಟ್ಟಿದ್ದರೆ ಇವರು ಹೀಗೆ ದುರುಪಯೋಗಪಡಿಸುವುದೆ? ಕೆಲವು ಆಸ್ಪತ್ರೆಗಳಲ್ಲಿ ಈ ಸ್ಟೆಪ್ನಿ ಕಿಡ್ನಿಯ ಮೇಲೆಯೇ ಅವರಿಗೆ ಕಣ್ಣು. ಇವನಿಗೆ ಯಾಕಪ್ಪ ಈ ಎಕ್ಸ್ಟ್ರಾ ಕಿಡ್ನಿ ಅಂತ ಹೇಳಿಕೊಂಡು ಒಂದನ್ನು ಅವನ ಅರಿವಿಗೆ ಬಾರದಂತೆ ಆ ಕಳವು ಮಾಡಿಬಿಡ್ತಾರೆ. ಹೀಗೆ ಸೃಷ್ಟಿಕರ್ತನ ಕೃಪೆಯಿಂದಾಗಿ ನಮಗೆಲ್ಲ 2 ಕೈಗಳಿವೆ, 2 ಕಾಲುಗಳಿವೆ, 2 ಕಣ್ಣುಗಳಿವೆ, 2 ಕಿವಿಗಳಿವೆ. ಇವುಗಳಲ್ಲಿ ಒಂದು ಕೆಲಸ ಮಾಡದಿದ್ದರೂ ಬದುಕೋದಕ್ಕೆ ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಕೈ ಕಾಲುಗಳಲ್ಲಂತೂ ಅದೆಷ್ಟು ಬೆರಳುಗಳನ್ನು ಕೊಟ್ಟಿದ್ದಾನಪ್ಪ ಪುಣ್ಯಾತ್ಮ. ಅಷ್ಟು ಬೆರಳುಗಳ ಅವಶ್ಯಕತೆ ಇಲ್ಲದಿದ್ದರೂ ಇರಡಿ ಬೇಕಾಗುತ್ತೆ ಅಂತ ಕೊಟ್ಟಿರ್ಬೋದು. ಚಿಕ್ಕಂದಿನಲ್ಲಿ ಗಣಿತದ ಟೀಚರು ಬಿಟ್ಟರೆ ಬೇರೆ ಯಾರೂ ಅಷ್ಟೊಂದು ಬೆರಳುಗಳ ಅವಶ್ಯಕತೆಯನ್ನು ತಿಳಿಸಿದ್ದು ನನಗೆ ನೆನಪಿಲ್ಲ. ಇನ್ನು 2 ಕಣ್ಣುಗಳಿದ್ದರೆ ಜಾಸ್ತಿ ನೋಡ್ಬೋದು, ಅಥವಾ 2 ಕಿವಿಗಳಿದ್ದರೆ ಜಾಸ್ತಿ ಕೇಳ್ಬೋದು ಅನ್ನೋದಕ್ಕಾಗುತ್ತೆ? ಖಂಡಿತ ಇಲ್ಲ. ಆದ್ದರಿಂದ 1 ಕಣ್ಣು 1 ಕಿವಿ ಇದ್ದರೂ ಚಲತೆ. ಆದರೆ ಈ ಸೃಷ್ಟಿಕರ್ತ ನಮಗೆ ಅಗತ್ಯಕ್ಕಿಂತ ಹೆಚ್ಚು ಹಲ್ಲುಗಳನ್ನು ನೀಡಿರುವುದು ಮಾತ್ರ ಸರಿಯಲ್ಲ. ಅದರಲ್ಲೂ ಕೆಲವರಿಗೆ ಸ್ಟ್ಯಾಂಡರ್ಡ್ 32 ಹಲ್ಲುಗಳಿಗಿಂತಲೂ ಹೆಚ್ಚು ಕೊಟ್ಟಿರ್ತಾನೆ. ಯಾರಿಗೆ ಬೇಕು ಸ್ವಾಮಿ ಹಲ್ಲುಗಳನ್ನು ಮೇಂಟೈನ್ ಮಾಡುವ ಕಿರಿಕಿರಿ? ಸ್ವಚ್ಛ ಭಾರತಕ್ಕಿಂತಲೂ ದೊಡ್ಡ ತಲೆನೋವು ಈ ಹಲ್ಲುಗಳ ಸ್ವಚ್ಛ ಕಾಪಾಡೋದು. ಇಲ್ಲದಿದ್ದರೆ ತಗೊಳ್ಳಿ ತಲೆನೋವು, ಡೆಂಟಿಸ್ಟ್ಗಳ ಬಿಲ್ಲು ಬರುತ್ತಲ್ಲ ಆಗ. ಸೃಷ್ಟಿಕರ್ತ ಅದ್ಯಾಕೋ ದೇಹದ ಕೆಲವು ಪ್ರಮುಖ ಅಂಗಾಂಗಗಳನ್ನು ಎಕ್ಸ್ಟ್ರಾ ಕೊಡದೆ ಕನ್ಫ್ಯೂಸ್ ಮಾಡಿದ್ದಾನೆ ಅನಿಸುತ್ತೆ. ಮುಖ್ಯವಾಗಿ ಹಾರ್ಟು, ಹೃದಯ. ಎದೆಯ 2 ಭಾಗಗಳಲ್ಲೂ ಹೃದಯಗಳನ್ನು ಕೊಟ್ಟಿದ್ದರೆ ಅವನಿಗೆ ಅದೇನು ನಷ್ಟವಾಗ್ತಿತ್ತು? ಆದರೆ ನನಗೆ ಒಂದಂತೂ ಅರ್ಥವಾಗುತ್ತಿಲ್ಲ, ಈ ಪ್ರೇಮ ಪ್ರಸಂಗಗಳಲ್ಲಿ ಹೃದಯ ಕಳ್ಳತನ ಆಗುತ್ತಲ್ಲ, ಅದು ಹೇಗೆ ಸಾಧ್ಯ ಅಂತ. ಚೆಲುವನೊಬ್ಬ ಚೆಲುವೆಯ ಹೃದಯ ಕದ್ದಿದ್ದರೆ ಆಕೆ ಹೇಗೆ ಬದುಕಿಡ್ತಾಳೆ? ಆ ಸೃಷ್ಟಿಕರ್ತ ಆಕೆಗೆ ಮಾತ್ರ ಎಕ್ಸ್ಟ್ರಾ ಹೃದಯ ಕೊಟ್ಟಿರ್ತಾನ? ಇಂಪಾಸಿಬಲ್. ಕಾಲ ಬದಲಾಗಿದೆ ಬಿಡಿ. ಈಗ ಆಸ್ಪತ್ರೆಗೆ ಹೋದರೆ ಕೆಟ್ಟು ಹೋದ ಹೃದಯವನ್ನು ರಿಪೇರಿ ಮಾಡಿ ಬರ್ಬೋದು ವಿತ್ ಗ್ಯಾರಂಟಿ. ಒಟ್ಟಾರೆ ನಮ್ಮ ಸೃಷ್ಟಿಕರ್ತ ದಿಗಿಲುಗೊಳ್ಳುವಂಥ ಅಚ್ಚರಿಗಳು ನಡೆಯುತ್ತಿವೆ. ಕೃತಕ ಹೃದಯ, ಕೃತಕ ಕೈಕಾಲುಗಳು, ಕೃತಕ ಹಲ್ಲುಗಳು, ಕೃತಕ ತಲೆಗೂದಲು, ವಿಗ್ ಅಂತಾರಲ್ಲ ಅದು. ವಿಗ್ ಅಂದಾಗ ನೆನಪಾಯಿತು ನೋಡಿ, ತಲೆ. ಸೃಷ್ಟಿಕರ್ತ ನಮಗೆ ಕೊಟ್ಟಿದ್ದು ಒಂದೇ ಒಂದು ತಲೆ ಎಂಬುದು ನಿಜವಾದರೂ ತಲೆಯ ಒಳಗೆ ಮೆದುಲು ಕೊಟ್ಟಿರ್ತಾನೆ. ತಲೆ ಮತ್ತು ಮೆದುಲು ಇವೆರಡರಲ್ಲಿ ಮೆದುಲು ಆಪ್ಷನ್, ಎಕ್ಸ್ಟ್ರಾ ಅಂತಾರಲ್ಲ ಹಾಗೆ. ಅಂದರೆ ಮೆದುಳನ್ನು ಬೇಕಿದ್ದರೆ ಮಾತ್ರ ಉಪಯೋಗಿಸಬಹುದು, ಕಡ್ಡಾಯವಿಲ್ಲ. ಹಾಗೆ ಯೋಚಿಸ್ತಾ ಹೋದರೆ ಮಾನವರಲ್ಲಿ ಅನೇಕರಿಗೆ 2 ನಾಲಿಗೆಗಳಿರ್ತವೆ, ಒಂದು ಕಾಣುವುದಿಲ್ಲ ಅಷ್ಟೆ. ನನ್ನ ಯೋಚನಾ ಲಹರಿ ಸ್ವಲ್ಪ ಓವರ್ ಆಗಿಬಿಡ್ತೇನೋ. ಸರಿ ಶ್ರೋತೃಗಳೇ, ಮತ್ತೆ ಸಿಗೋಣ.